हेलो एवरीवन, वेलकम बैक टू माय चैनल। इवत्तिन वीडियो दल्ली वंदु हेयर फॉल कंट्रोल गे बरुवंत हेयर ऑयल रिव्यू माड्ता इदिनि। ई वंदु हेयर ऑयल याके तरिसिदे अंत अंतीरा, मनेयल्ले इरुवंत रेमिडीस ना नानु यूज माड्तीनि। आल्मोस्ट नन्न हेयर फॉल यावत्तु आगदे इरो तर ना नोडकोताने इदिनि इवागलू कूड। बट आदरे नन्न हस्बैंड गे टाइम सिगोदिल्ल, अंद्रे अवरिगे स्वल्प फील्ड जॉब इदे, निमगे गोत्ते इदे अवरदु जॉबे आ रीति इरुत्ते, स्कूल स्कूल एल्ल विजिट माडि चेकिंग एल्ल इरुत्ते। सो अंत फील्ड जॉबली इष्टोंदु बिजी लाइफल टाइम सिगोदिल्ल हेयर केर तगोळ्ळोदक्के। ऐनो स्वल्प संडे एनादरू टाइम सिक्रे अदु नम्म फोर्स इंद मात्र अवरु एनो स्वल्प टाइम तगीतारे, अदरवाइज जेंट्स हत्र इष्टोंदु टाइम इरोदिल्ल। सो अदक्कोस्कर अवरिगे ओंदु ओळ्ळे ओंदु सोल्यूशन बेकागित्तु। सो तुंबा दिनदिंद नानु कूड सर्च माड्ता इद्दे, एंड नावु लक्नोदल्लि ओब्बर आयुर्वेदिक औषधिने कोड्तारे, तुंबा हळेदवरु। सो अवरु ननगे ई ओंदु हेयर ऑयल सजेस्ट माडिद्रु, इदन्न ओंदसारि ट्रई माडि, यारिगू गोत्तिरोदिल्ल इदु आक्चुअली अंद्रे ई हेयर ऑयल बग्गे, बट अदु इदु तुंबा हळे कालदिंद बंदिदे अंत अवरु हेळिद्रु। सो नानु कूड तरिस्बिट्टु ओंदु बाटल अवरिगे यूस माडि नोडिद्वि, एंड रिसल्ट तुंबा चेन्नागिदे। ಇವಾಗ ಕೂಡ ನಾನು ಮತ್ತೆ ಒಂದು ಬಾಟಲ್ ನಮ್ಮ ಮೊನ್ನೆ ಹೋಗಿದ್ರು, ಸೊ ತರಿಸಿದ್ದೀನಿ, ಅದೇ ಇವತ್ತು ಹೇರ್ ಆಯಿಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ। ಈ ಒಂದು ಹೇರ್ ಆಯಿಲ್ ಯಾವುದೇ ರೀತಿ ಒಂದು ಸ್ಪಾನ್ಸರ್ ವಿಡಿಯೋ ಅಲ್ಲ, ಜಸ್ಟ್ ನಾನೇನೇನು ಯೂಸ್ ಮಾಡ್ತಾ ಇರ್ತೀನೋ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ। ಆ್ಯಂಡ್ ಮತ್ತೊಂದು ಏನು ಅಂತಂದರೆ, ಈ ಒಂದು ಹೇರ್ ಆಯಿಲ್ನ ಯಾರ ಹತ್ರ ಟೈಮ್ ಇರೋದಿಲ್ವೋ, ಅಂದರೆ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಅಥವಾ ಜಾಬ್ ಮಾಡೋ ಜೆಂಟ್ಸ್ ಎಲ್ಲ ಇರ್ತಾರಲ್ವಾ, ಸೊ ಅವ್ರಿಗೆ ಇವಾಗ ಹೇರ್ ಫಾಲ್ ತುಂಬ ಆಗ್ತಾ ಇದೆ ಈಗಿನ ಒಂದು ಟೈಮಲ್ಲಿ। ಸೊ ಅದಕ್ಕೆ ಅವರಿಗೆ ಈ ಒಂದು ಹೇರ್ ಆಯಿಲ್ ಬೆಸ್ಟ್ ಅಂತಲೇ ಹೇಳ್ಬೋದು। ನಾವು ಮನೆಯಲ್ಲಿರೋರಿಗೆ ಸಾಕಷ್ಟು ರೆಮಿಡೀಸನ್ನು ಫಾಲೋ ಮಾಡಿದರೂ ಕೂಡ ಕಂಟ್ರೋಲಲ್ಲಿ ತರ್ಬೋದು, ಆ್ಯಂಡ್ ಯಾರ ಹತ್ರ ಟೈಮ್ ಇಲ್ಲ ಸೊ ಅವರು ಈ ಒಂದು ಹೇರ್ ಆಯಿಲ್ನ ತರಿಸಿ ಯೂಸ್ ಮಾಡಿ ನೋಡಿ। ಆ್ಯಂಡ್ ಮತ್ತೊಂದು ಪ್ಲಸ್ ಏನು ಹೇಳಬೇಕು ಅಂತಂದರೆ, ಈ ಒಂದು ಹೇರ್ ಆಯಿಲ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರಲ್ಲಿ ಏನಾದರೂ ವೈಟ್ ಹೇರ್ಸ್ ಜಾಸ್ತಿ ಆಗ್ತಾ ಇದ್ದರೆ, ಆಮೇಲೆ ನಿಮಗೆ ಗ್ರೇ ಹೇರ್ ಅಂದರೆ ಕೆಂಪು ಕೂದಲು ಆಮೇಲೆ ಗ್ರೇ ಹೇರ್ಸ್ ಆಗ್ತಾ ಇರುತ್ತೆ, ಸೊ ಆ ರೀತಿ ಏನಾದರೂ ಆಗ್ತಾ ಇದ್ದರೆ, ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಕೂದಲು ತುಂಬ ತಿಳು ಆಗ್ತಾ ಇದ್ದಾರೆ, ಅಂದರೆ ಕೆಲವೊಬ್ರದ್ದು ವಾಲ್ಯೂಮ್ಸ್ ತುಂಬ ಕಡಿಮೆ ಆಗ್ತಾ ಇರುತ್ತೆ, ಸೊ ಆ ರೀತಿ ಏನಾದರೂ ಆಗ್ತಾ ಇದ್ದರೆ, ಮತ್ತು ಡ್ಯಾಂಡ್ರಫ್ ಆಗ್ತಾ ಇದ್ದರೆ, ಮತ್ತು ನಿದ್ದೆ ಬರ್ತಾ ಇಲ್ಲ ಅಂದರೂ ಕೂಡ, ಸೊ ಈ ಹೇರ್ ಆಯಿಲ್ ತುಂಬ ಚೆನ್ನಾಗಿದೆ। ಸೊ ಇದನ್ನು ಖಂಡಿತವಾಗ್ಲೂ ಯೂಸ್ ಮಾಡಿ, ಒಂದು ತಿಂಗಳು ಯೂಸ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ। ಆ್ಯಂಡ್ ಓಕೆ, ಇವತ್ತು ಅದೇ ಒಂದು ಹೇರ್ ಆಯಿಲ್ನ ರಿವ್ಯೂ ಮಾಡೋಣ, ಹಾಗಿದ್ರೆ ಬನ್ನಿ। ಸೊ ಫ್ರೆಂಡ್ಸ್, ನಾನಿವತ್ತು ವಿಜಾಲ್ ಹೋಮಿಯೋಪತಿ ಈ ಒಂದು ಹೇರ್ ಆಯಿಲ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ। ಇದು ಜಬ್ರೋಂಡಿ ಹೇರ್ ಟ್ರೀಟ್ಮೆಂಟ್ ಅಂತ ಹೇಳ್ಬಿಟ್ಟು, ಇದು ಹೇರ್ ಫಾಲ್ ಕಂಟ್ರೋಲಲ್ಲಿ ಬರುತ್ತೆ, ತುಂಬ ಒಳ್ಳೆಯ ಹೇರ್ ಆಯಿಲ್ ಇದು ಆ್ಯಕ್ಚುಲಿ। ಆ್ಯಂಡ್ ಯಾವುದೇ ರೀತಿ ಸ್ಪಾನ್ಸರ್ ವಿಡಿಯೋ ಎಲ್ಲ ಮೊದಲೇ ಹೇಳಿದ್ದೀನಿ ನಾನು, ಇದನ್ನು ನನ್ನ ಹಸ್ಬೆಂಡ್ ಹೇರ್ ಕೇರ್ಗೆ ಅಂತ ಯೂಸ್ ಮಾಡೋದಕ್ಕೆ ನಾವು ತರಿಸಿರೋದು ಇದನ್ನು। ಸೊ ಅದನ್ನು ಇವತ್ತು ನಾನು ರಿವ್ಯೂ ಮಾಡ್ತಾ ಇದ್ದೀನಿ ಅಷ್ಟೇ। ಆ್ಯಂಡ್ ಇದ್ರದ್ದು ಎಮ್ ಎಲ್ ಇರೋದು 500 ಇದೆ, ಆ್ಯಂಡ್ ಇದ್ರ ಪ್ರೈಸು 335 ರೂಪಾಯಿ ಇದೆ। ಆ್ಯಂಡ್ ಇದು 2019 ಮ್ಯಾನುಫ್ಯಾಕ್ಚರ್ ಆಗಿದೆ, 2023ವರೆಗೂ ಕೂಡ ಆರಾಮವಾಗಿ ನಾವು ಇದನ್ನು ಯೂಸ್ ಮಾಡ್ಬೋದು। ಇನ್ನು ಇದನ್ನು ಯಾವ ರೀತಿ ಯೂಸ್ ಮಾಡಬೇಕಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ, 2-3 ಟೈಮು ನೀವು ಒಂದು ಡೇದಲ್ಲಿ ಹಚ್ಕೋಬೋದು ಅಂತ ಹೇಳಿದ್ದಾರೆ। ಬಟ್ ಆದರೆ ನೀವು ನೈಟ್ ಮಲಗೋಕ್ಕಿಂತ ಮುಂಚೆ ಇದನ್ನು ಸ್ವಲ್ಪ ಜಾಸ್ತಿ ಏನು ತೊಗೊಳೋ ಅಷ್ಟಿದ್ರೆ, ಜಸ್ಟ್ ಸ್ವಲ್ಪ ತೊಗೊಂಬಿಟ್ಟು ನಿಮ್ಮ ಹೇರ್ ರೂಟಲ್ಲಿ ಇರುತ್ತಲ್ವ ಅಲ್ಲಿ ಮಾತ್ರ ಮಸಾಜ್ ಮಾಡಿಬಿಟ್ಟು ಮಲಗಿ, ಸೊ ಒಳ್ಳೆ ಹೇರ್ ಫಾಲ್ ಆಗೋದು, ಅಂದರೆ ಒಳ್ಳೆ ಒಂದು ಸೊಲ್ಯೂಷನ್ ಅಂತ ಹೇಳ್ಬೋದು ಹೇರ್ ಫಾಲ್ ಆಗೋದಕ್ಕೆ। ಆ್ಯಂಡ್ ಇದ್ರ ಬಗ್ಗೆ ಇನ್ನು ಹೇಳೋದಾದರೆ, ಇದರಲ್ಲಿ ಏನೇನು ಕಂಟೆಂಟ್ಸ್ ಇದೆ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಡೀಪ್ನಿಯಾಗಿ, ಅರ್ನಿಕಾ ಮೊಹಾಂಟಾ ಇದೆ, ಬ್ರಾಹ್ಮಿ ಇದೆ, ಕ್ಯಾಂಥಾರೀಸ್ ಆ್ಯಂಡ್ ಜಬ್ರೋಂಡಿ ಆಯಿಲ್ ಬೇಸ್ ಇದೆ, ಆಲ್ಕೋಹಾಲಿಕ್ ಕಂಟೆಂಟ್ ಕೂಡ ಇದೆ, ತುಂಬ ಚೆನ್ನಾಗಿದೆ ಇದು, ಖಂಡಿತವಾಗ್ಲೂ ಒಂದ್ಸಾರಿ ಟ್ರೈ ಮಾಡಿ। ಇನ್ನು ಇದು ಹೊರಗಡೆ ಲುಕ್ ಈ ರೀತಿ ಕಾಣಿಸುತ್ತೆ, ಆ್ಯಂಡ್ ಒಳಗಡೆ ನಾನು ತೋರಿಸ್ತೀನಿ ಯಾವ ರೀತಿ ಬಾಟಲ್ ಇದೆ ಅಂತ ಹೇಳ್ಬಿಟ್ಟು, ಇದು ಈ ರೀತಿ ಬರುತ್ತೆ, ಈ ರೀತಿ ಬರುತ್ತೆ। ಇದು ಆ್ಯಕ್ಚುಲಿ ಒಂದು ಪ್ಲಾಸ್ಟಿಕ್ ಬಾಟಲ್ ಇದು, ಆ್ಯಂಡ್ ಏನು ಬಿದ್ದರೆ ಏನು ಒಡೆಯೋಲ್ಲ ಅಂತ ಹೇಳ್ತೀನಿ, ಸೊ ನಾರ್ಮಲಾಗಿ ಕ್ಯಾರಿ ಮಾಡ್ಬೋದು ಎಲ್ಲಾದರೂ ಹೋದರೆ। ಇದೆಲ್ಲ ನೀವೆಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದ್ರೆ ಇದಕ್ಕಿಂತ ಚಿಕ್ಕ ಬಾಟಲ್ ತೊಗೊಳ್ಳಿ, ಸೊ ಅದನ್ನು ಯೂಸ್ ಮಾಡಿ ನೋಡಿ, ನಿಮಗೆ ಸರಿ ಅನಿಸಿದ್ರೆ ಮಾತ್ರ ದೊಡ್ಡ ಬಾಟಲ್ನ ತರಿಸಿ, ಓಕೆ। ಆ್ಯಂಡ್ ಇದನ್ನು ನಾನು ಆಲ್ರೆಡಿ 2-3 ಸಾರಿ ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ದೀವಿ। ಸೊ ಇದ್ರದ್ದು ವಾಸನೆ ಕೂಡ ತುಂಬ ಒಂದು ಸ್ವಲ್ಪ ಇದರಲ್ಲಿ ವಾಸನೆ ಇದೆ, ಆ್ಯಕ್ಚುಲಿ ಕೆಲವರಿಗೆ ವಾಸನೆ ಆಗಿ ಬರೋದಿಲ್ಲ ಅಂತ ಹೇಳ್ತಾರೆ, ಬಟ್ ಆದರೆ ಇದರಲ್ಲಿ ವಾಸನೆ ಇದೆ ಅಷ್ಟೊಂದಿಲ್ಲ, ಬಟ್ ಆದರೆ ಹಚ್ಕೊಂಡಾಗ ಸ್ವಲ್ಪ ಸ್ಮೆಲ್ ಬರುತ್ತೆ ಅಷ್ಟೊಂದಕ್ಕೆ, ಆಯುರ್ವೇದಿಕ್ ಇದೆ ಸ್ವಲ್ಪ ಸ್ಮೆಲ್ ಇರೋದೆ, ಬಟ್ ಆದರೆ ಇದ್ರದ್ದು ಆಯಿಲ್ ಇದೆ ಅಲ್ವಾ ತುಂಬ ಲೈಟ್ ವೈಟ್ ಆಗಿದೆ, ಯಾವುದೇ ರೀತಿ ಜಿಗಿ ಜಿಗಿ ಅಂತ ಅನಿಸೋದಿಲ್ಲ, ದಪ್ಪವಾಗಿಲ್ಲ ಆಯಿಲ್,
ತುಂಬಾ ತೆಳುವಾಗಿದೆ ಆರಾಮಾಗಿ ಈಜಿಯಾಗಿ ನಿಮ್ಮ ಹೇರ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ಅಂಡ್ ಯಾವುದೇ ರೀತಿ ಚಿಕ್ಕು ಚಿಕ್ಕು ಆಗಿ ಕಾಣಿಸೋದಿಲ್ಲ ಬಟ್ ಆದ್ರೆ ನನ್ನ ಸಜೆಷನ್ ಏನಂತಂದ್ರೆ ನೀವು ನೈಟ್ ಮಲಗುವಾಗಲೇನೆ ಇದನ್ನ ಅಪ್ಲೈ ಮಾಡಿ ಮಾರ್ನಿಂಗ್ ಇದನ್ನ ಹೇರ್ ವಾಶ್ ಮಾಡ್ಕೊಂಡು ಹೊರಗಡೆ ಹೋಗಿ ನೀವು ಹಾಗೇನೇ ಇಟ್ಕೊಂಡು ತಲೆಯಲ್ಲಿ ಓಡಾಡ್ತಾ ಇದ್ರೆ ನಾನು ಅದಕ್ಕೂ ಹೇಳ್ತೀನಿ ಯಾಕಂದ್ರೆ ಹೊರಗಡೆ ಡಸ್ಟ್ ಎಲ್ಲ ಇರುತ್ತೆ ಅದೆಲ್ಲ ಬಂದು ನಮ್ಮ ಹೇರ್ ಗೆ ಅಂಟಿಕೊಳ್ಳುತ್ತೆ ನಂತರ ಮತ್ತೆ ಕೂದಲು ಉದುರೋದಿಕ್ಕೆ ಶುರು ಆಗುತ್ತೆ ಯಾವುದೇ ಎಣ್ಣೆ ನೀವು ಬಳಸಿದ್ರೂ ಕೂಡ ನೈಟ್ ಬಳಸಿ ಮಾರ್ನಿಂಗ್ ವಾಶ್ ಮಾಡಿ ಯಾವಷ್ಟು ನೀವು ಈ ರೀತಿ ಡ್ರೈ ಹೇರ್ಸ್ ಇಟ್ಕೊಂಡಿರ್ತೀರಲ್ವಾ ಸೋ ಡಸ್ಟ್ ಅದರಲ್ಲಿ ಕೂಡೋದು ಕಡಿಮೆ ಅಂತಾನೆ ಹೇಳೋ ಸೋ ಆಲ್ಮೋಸ್ಟ್ ನಾನು ನಿಮಗೆ ಇವತ್ತು ಒಂದು ಹೇರ್ ಫಾಲ್ ಸೊಲ್ಯೂಷನ್ ಒಂದು ಹೇರ್ ಆಯಿಲ್ ಹೇಳಿದ್ದೀನಿ ಇದು ತುಂಬ ಚೆನ್ನಾಗಿದೆ 110% ಕೆಲಸ ಮಾಡುತ್ತೆ ಇದು ಕೂಡ ನಾವು ಯೂಸ್ ಮಾಡ್ತಾ ಇದ್ದೀವಿ ಮನೆಯಲ್ಲಿ ಅಂಡ್ ತುಂಬ ಜನ ನನಗೆ ಆವಾಗವಾಗ ಕೇಳ್ತಾ ಇರ್ತಾರೆ ಸೋ ಏನು ಹಸ್ತಿರಿ ಕೂದಲಿಗೆ ಏನು ಹಸ್ತಿರಿ ಕೂದಲಿಗೆ ಅಂತ ಹೇಳಿ ನಾನು ಮಾತ್ರ ಹೋಮ್ ರೆಮಿಡೀಸ್ನ ಜಾಸ್ತಿ ಯೂಸ್ ಮಾಡ್ತೀನಿ ಈ ಮುಂಚೆ ಕೂಡ ಅದನ್ನೇ ಹೇಳಿದ್ದೀನಿ ಇವಾಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ಇದು ನನ್ನ ಹಸ್ಬೆಂಡ್ಗೆ ಟೈಮ್ ಸಿಗೋದಿಲ್ಲ ಸೊ ಅವರಿಗೋಸ್ಕರ ತುಂಬ ಹುಡುಕಿದ ಮೇಲೆ ನಾನು ಈ ಒಂದು ಹೇರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಒಳ್ಳೆ ರಿಸಲ್ಟ್ ಇದೆ ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಯಾರ್ಯಾರ ಹತ್ರ ಟೈಮ್ ಇಲ್ಲ ಯಾರ್ಯಾರ ಹತ್ರ ಅಂದರೆ ಬ್ಯುಸಿ ಲೈಫ್ ಇದೆ ನೀವು ಆಫೀಸ್ಗೆಲ್ಲ ಹೋಗ್ತೀರಿ ನಿಮ್ಮ ಹತ್ರ ಅಷ್ಟೊಂದು ಟೈಮ್ ಇರೋದಿಲ್ಲ ನಮಗೆಲ್ಲ ಕೇರ್ ಮಾಡೋದಕ್ಕೆ ಅಂದರೂ ಕೂಡ ಸೊ ಇದನ್ನು ಯೂಸ್ ಮಾಡಿ ಬಟ್ ನಾನು ಹೇಳೋ ಒಂದೊಂದು ಪಾಯಿಂಟನ್ನು ದಯವಿಟ್ಟು ನೆನ್ಪಿಟ್ಕೊಳ್ಳಿ ಹೇರ್ ಆಯಿಲ್ನ ಹಚ್ಕೊಂಡ್ಬಿಟ್ಟು ಆಚೆ ಎಲ್ಲ ಹೋಗೋಕ್ಕೆ ಹೋಗಬೇಡಿ ಯಾವತ್ತೂ ಕೂಡ ಎಷ್ಟು ನೀವು ನಿಮ್ಮ ಹೇರ್ಸ್ನ ಕ್ಲೀನ್ ಇಟ್ಕೋತಿರೋ ಅಷ್ಟೇ ಕೂದಲು ಉದುರೋದು ಕಡಿಮೆ ಆಗುತ್ತೆ ಆ್ಯಂಡ್ ಇನ್ನೊಂದು ನೀರು ಜಾಸ್ತಿನ ಕುಡಿ ಅಂತ ಹೇಳಿದ್ದೀನಿ ಸೊ ನೀರನ್ನು ಕೂಡ ಜಾಸ್ತಿ ಕುಡೀರಿ ಅದ್ರ ಜೊತೆಗೆ ಪಾಲಕ್ ಮತ್ತು ಪಾಲಕ್ ಜ್ಯೂಸ್ ಆಯಿತು ಆಮೇಲೆ ನೀವು ಹೇರ್ ಫಾಲೋ ಆಗದೇ ಇರುವಂಥ ಒಂದು ಡಯಟ್ ಕೂಡ ನಾನು ಚಾರ್ಟ್ ನೆಕ್ಸ್ಟ್ ಟೈಮಲ್ಲಿ ಶೇರ್ ಮಾಡ್ಕೋತೀನಿ ಸೊ ಅದನ್ನು ನೀವು ಸ್ವಲ್ಪ ಸ್ವಲ್ಪ ಜಾಸ್ತಿ ಏನು ತೊಗೊಳ್ಬೇಕಾಗಿಲ್ಲ ಸ್ವಲ್ಪ ಸ್ವಲ್ಪ ನಿಮ್ಮ ಕೈಲಾದಷ್ಟು ಸ್ವಲ್ಪ ಸ್ವಲ್ಪ ಅದನ್ನು ಕೂಡ ಇನ್ಕ್ಲೂಡ್ ನಿಮ್ಮ ಊಟದಲ್ಲಿ ಮಾಡಿಕೊಂಡು ಕೂಡ ಹೇರ್ ಫಾಲ್ ಆಗೋದು ತಡೆಯುತ್ತೆ ಒಳ್ಳೆ ಶಾಂಪೂನ ಯೂಸ್ ಮಾಡಿ ನಿಮ್ಮ ಹೇರ್ಸ್ಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ನೋಡಿಬಿಟ್ಟು ಒಳ್ಳೆ ಶಾಂಪೂನ ಕೂಡ ಯೂಸ್ ಮಾಡಿ ಆ್ಯಂಡ್ ಅದ್ರ ಜೊತೆಗೆ ಕಂಡೀಷ್ನರ್ ಮಾತ್ರ ರೆಗ್ಯುಲರಾಗಿ ಯೂಸ್ ಮಾಡಿ ಯಾವಾಗ ನೀವು ಹೇರ್ ವಾಶ್ ಮಾಡ್ತಿರಲ್ವ ಕಂಡೀಷ್ನರ್ನ ಯೂಸ್ ಮಾಡಿ ಅಕಸ್ಮಾತ್ ನಿಮಗೆ ಕೆಲವೊಬ್ಬರಿಗೆ ಕಂಡೀಷ್ನರ್ ನಮಗೆಲ್ಲ ಯೂಸ್ ಮಾಡೋಕೆ ಆಗೋದಿಲ್ಲ ಕೆಲವೊಬ್ಬರು ಅಫೋರ್ಡ್ ಮಾಡೋಕೆ ಆಗೋದಿಲ್ಲ ಅಂಥವರು ಕೂಡ ಇದ್ದಾರೆ ಸೊ ಆ ರೀತಿ ಏನಾದರೂ ಇದ್ದರೆ ಆ ಕಂಡೀಷನಲ್ಲಿ ಮನೇಲಿ ಕೂಡ ನೀವು ಕಂಡೀಷ್ನರ್ನ ಮನೇಲಿ ನೀವು ತಯಾರು ಮಾಡ್ಕೋಬೋದು ಸೊ ಅದನ್ನು ಕೂಡ ನೀವು ಈಸಿಯಾಗಿ ಕಡಿಮೆ ಒಂದು ಅಮೌಂಟಲ್ಲಿ ಅದು ಕ್ರಿಯೇಟ್ ಅಂದರೆ ರೆಡಿ ಮಾಡ್ಬೋದು ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ನಿಮ್ಮ ಹೇರ್ಸ್ಗೆ ಸೊ ಅದು ಕೂಡ ಒಳ್ಳೆ ರಿಸಲ್ಟೇ ಕೊಡುತ್ತೆ ಇನ್ನು ಅದಾದಮೇಲೆ ಹಸಿ ಕೂದಲಿದ್ದಾಗ ಯಾವಾಗಲೂ ಕೂದಲನ್ನು ಬಾಚಕ್ಕೆ ಹೋಗಬೇಡಿ ಎಷ್ಟೇ ಕೂದಲುಗಳು ಹಸಿ ಅಂದರೆ ಯಾವಾಗಲೂ ನಾವು ಏನು ಮಾಡ್ತೀವಿ ಅಂದರೆ ವಾಶ್ ಮಾಡಿದ ತಕ್ಷಣ ಆಚೆ ಹೋಗೋದಿರುತ್ತೆ ಸೊ ನಾವೇನು ಮಾಡ್ತೀವಿ ಬೇಗ ಬೇಗ ಕೋಮ್ ಮಾಡೋಕ್ಕೆ ಶುರು ಮಾಡ್ತೀವಿ ಸೊ ಅದನ್ನು ಯಾವತ್ತೂ ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ಅದರಿಂದ ಕೂಡ ಕೂದಲು ಉದುರುತ್ತೆ ಸೊ ಆದಷ್ಟು ಈ ರೀತಿ ಸ್ವಲ್ಪ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ನೀವು ಕೇರ್ ತೊಗೊಂಡ್ರೆ ನಿಮಗೆ ಹೇರ್ ಫಾಲ್ ಆಗೋದು ಕೂಡ ಕಂಟ್ರೋಲಿಗೆ ಬರುತ್ತೆ ಆ್ಯಂಡ್ ಮತ್ತೊಂದು ಏನು ಅಂತಂದರೆ ನೀವು ಹಣಿಗೆ ಇರುತ್ತಲ್ವ ನಾವು ಕೋಮ್ ಬಾಸ್ತೀವಲ್ವ ಅದನ್ನು ಕೂಡ ವೀಕ್ಲಿ ಒಂದು ಸಾರಿ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಸೊ ಅದನ್ನು ಇಟ್ಕೊಳ್ಳೋದ್ರಿಂದ ಕೂಡ ನಮ್ಮ ಹೇರ್ಸ್ ತುಂಬ ಚೆನ್ನಾಗಿರುತ್ತೆ ಅದ್ರದ್ದು ಕೂಡ ಲಿಂಕ್ ಇರುತ್ತೆ ನಮ್ಮ ಹೇರ್ಸ್ ಫಾಲ್ ಆಗೋದಕ್ಕೆ ಸೊ ತುಂಬ ಹೊಲಸಾಗಿರೋದು ಹಣಿಗೆ ಎಲ್ಲ ಬಾಚ್ಕೊಳಕ್ಕೆ ಹೋಗಬೇಡಿ ಮತ್ತೊಂದು ಮೇನ್ ನನ್ನ ಒಂದು ಹ್ಯಾಬಿಟ್ ನನ್ನ ಹ್ಯಾಬಿಟ್ ಹೇಳ್ತಾ ಇದ್ದೀನಿ ನಿಮಗೆ ನಾನು ಎಲ್ಲರದ್ದು ಕೋಮ್ ಬಳಸಿರೋದನ್ನು ಬಳಸೋದಿಲ್ಲ ನನ್ನ ಪರ್ಸ್ನಲ್ ಕೋಮ್ ಇರುತ್ತೆ ಸೊ ಅದನ್ನೇ ನಾನು ಬಳಸೋದು ನನ್ನ ಹಸ್ಬೆಂಡ್ ಕೋಮ್ ಬೇರೆ ಇರುತ್ತೆ ಸೊ ಅವರು ಅದನ್ನೇ ಬಳಸ್ತಾರೆ ಯಾಕಂತಂದರೆ ಕೆಲವೊಬ್ರದ್ದು ಸ್ಕ್ಯಾಲ್ಪಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ ಹೇರ್ ಫಾಲ್ ಆಗ್ತಾ ಇರುತ್ತೆ ಡ್ಯಾಂಡ್ರಫ್ ಇರುತ್ತೆ ಅಥವಾ ಬೇರೆ ಏನೇ ಇಶ್ಯೂಸ್ ಇರುತ್ತೆ ನಮಗೆ ಗೊತ್ತಿರೋದಿಲ್ಲ ಬಟ್ ಅವ್ರದ್ದು ಹಣಿಗೆನ ತೊಗೊಂಬಿಟ್ಟು ನಾವು ಬಾಸ್ತಾ ಹೋದರೆ ಆ ಒಂದು ಇಶ್ಯೂಸ್ ನಮ್ಮ ಹೇರ್ಸಲ್ಲೂ ಕೂಡ ಬರೋದಕ್ಕೆ ಸಾಧ್ಯತೆ ಸೊ ಟೋಟಲಿ ನಾನೇನು ಹೇಳೋದು ಅಂತಂದರೆ ಬೇರೆದವ್ರು ಬಳಸಿರೋ ಹಣ್ಣಿನ ಕೂಡ ಬಳಸಲಿಕ್ಕೆ ಹೋಗಬೇಡಿ ಯಾರಾದರೂ ಈಸಿಯಾಗಿ ನಾನು ಸುಮಾರು ಹುಡುಗಿಯರನ್ನ ಸುಮಾರು ಜನರನ್ನು ನೋಡಿದ್ದೀನಿ ಅಂದರೆ ಯಾವುದು ಆಫೀಸಲ್ಲೂ ಅಥವಾ ಸ್ಕೂಲಲ್ಲೂ ಅಥವಾ ಬೇರೆಯವ್ರ ಮನೇಲಿ ಹೋದಲ್ಲೂ ಹಣಿಗೆ ಇಲ್ಲ ಅಂತಂದರೆ ಅವರು ಅಂದರೆ ಬಾಚಣಿಕೆ ಇಲ್ಲ ಅಂದರೆ ಅವ್ರ ಹತ್ರ ಇಸ್ಕೊಂಡ್ಬಿಟ್ಟು ಯೂಸ್ ಮಾಡ್ತೀವಿ ಸೊ ಆ ರೀತಿ ಕೂಡ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಪರ್ಸ್ನಲ್ ಚಿಕ್ಕದೇ ಆಗಲಿ ಬಟ್ ಅದೇ ಕೋಮನ್ನು ನಿಮ್ಮ ಬ್ಯಾಗಲ್ಲಿ ಪರ್ಸಲ್ಲಿ ಇಟ್ಕೊಂಡಿರಿ ಸೊ ಟೈಮ್ ಬಂದರೆ ಅದರಿಂದನೇ ಕೋಮ್ ಮಾಡಿ ಅದರ್ವೈಸ್ ಕೋಮ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ ಸೊ ಹೇರ್ ಕೇರ್ ಸ್ವಲ್ಪ ತೊಗೊಳ್ಳೇಬೇಕು ಆ್ಯಂಡ್ ಮತ್ತೊಂದು ಒಂದು ಹೇರ್ ಉದುರಿದ್ರು ಕೂಡ ನಾನು ಅದಕ್ಕೆ ಹೇಳ್ತಾ ಇದ್ದೆ ಒಂದು ಹೇರ್ಸ್ ನಮ್ಮದು ಉದುರಿದ್ರು ಕೂಡ 50-60 ರೂಪಾಯಿ ನಮ್ಮದು ಲಾಸ್ ಆಗುತ್ತೆ ಅಂತಲೇ ತಿಳ್ಕೊಳ್ಳಿ ಯಾಕೆ ಅಂತಂದರೆ ನಮ್ಮ ಹೇರ್ ಟ್ರಾನ್ಸ್ಪರೆಂಟ್ ನಾವೇನು ಮಾಡಿಸೋದಕ್ಕೆ ಹೋಗ್ತೀವಲ್ವ ಅಂದರೆ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋಗ್ತೀವಿ ಒಂದು ಹೇರ್ಸ್ ಒಂದು ಹೇರ್ ಮಾತ್ರ ಅಂದರೆ ಒಂದು ಕೂದಲನ್ನು ಹಾಕೋದಕ್ಕೆ 50-60 ರೂಪಾಯಿ ಡಾಕ್ಟರ್ ಕಾಸ್ಟನ್ನು ತೊಗೋತಾರೆ ಓಕೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹೇರ್ಸ್ ಬಗ್ಗೆ ನೆಗ್ಲೆಕ್ಟ್ ಮಾಡೋದು ಬೇಡ ಅದಿದ್ದರೆ ಮಾತ್ರ ನಾವು ಚಂದ ಕೂಡ ಕಾಣಿಸ್ತೀವಿ ಸೊ ಅದಕ್ಕೋಸ್ಕರ ಹೇರ್ನ ಸ್ವಲ್ಪ ಚೆನ್ನಾಗಿ ಕೇರ್ ತೊಗೊಳ್ಳಿ ಸೊ ಹೇರ್ ಫಾಲ್ ಆಗೋದು ಕೂಡ ತಡೆಯುತ್ತೆ ಓಕೆ ಮತ್ತೇನಾದರೂ ಕೇಳೋದಿದ್ದರೆ ನೀವು ನನ್ನ ಕಮೆಂಟಲ್ಲಿಗೆ ಕಮೆಂಟ್ ಮಾಡಿ ಸೊ ಅದರಲ್ಲಿ ನಾನು ಟ್ರೈ ಮಾಡ್ತೀನಿ ಅದ್ರ ಬಗ್ಗೆ ಉತ್ತರ ಕೊಡೋದಕ್ಕೆ
एंड ओके ई होप इवत्तिन वीडियो निम्गे हेल्पफुल आगिदे अंत अंदुकोतीनि समटाइम्स नन्न कन्नड स्वल्प डिफिकल्ट आगुत्ते ननगे मातोडो स्वल्प कष्ट आगता इदे कन्नड तुंबा वर्ष आयितु मातादिल्ल अंत मोदलु कूड हेळिदीनि सो समटाइम्स आ रीति आद्रे दयविट्टु क्षमिसबेकु अथवा अड्जस्ट माड्कोळ्ळि प्लीज एंड ओके इवत्तिन वीडियो निम्गे हेल्पफुल आगिदे अंत अंदुकोतीनि एंड जब्रोंडी हेयर ट्रीटमेंट आयिल सो इदु हेयर फॉल कंट्रोल तरोदक्के तुंबा हेल्प आगुत्ते ಇದರ ಲಿಂಕ್ ಕೊಟ್ಟಿರ್ತೀನಿ ಅಮೆಜಾನ್ ಅಲ್ಲಿ ಅಲ್ಲಿ ಕೂಡ ನೀವು ರಿವ್ಯೂನ ಓದ್ಬೋದು ಜನರು ಎಲ್ಲ ಬರೆದಿರ್ತಾರೆ ಸೊ ಸಪೋಸ್ ನಿಮಗೆ ಇಷ್ಟ ಆದರೆ ಮಾತ್ರ ಖರೀದಿ ಮಾಡಿ ಚಿಕ್ಕ ಬಾಟಲ್ ಮೊದಲು ಖರೀದಿ ಮಾಡಿ ನೋಡಿ ಇಷ್ಟ ಆದರೆ ದೊಡ್ಡ ಬಾಟಲ್ ಖರೀದಿ ಮಾಡಿ ಓಕೆ ಐ ಹೋಪ್ ಇವತ್ತಿನ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ